ಸಿಎಂ ಕುಮಾರಸ್ವಾಮಿಯಿಂದ ಮಂಡ್ಯಕ್ಕೆ ಸಿಕ್ಕ ಗಿಫ್ಟ್ ಏನ್ ಗೊತ್ತಾ? 7 ಕ್ಷೇತ್ರಗಳಲ್ಲೂ ಗೆಲ್ಲಿಸಿದ್ದ ಮಂಡ್ಯಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು 5,000 ಕೋಟಿ ರೂಪಾಯಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಅವರು JDS ಪ್ರಾಬಲ್ಯ ಇರುವ ಜಿಲ್ಲೆಗಳು ಇಷ್ಟೇನಾ ಮುಖ್ಯಮಂತ್ರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸಿಎಂ ಕುಮಾರಸ್ವಾಮಿಯವರು ಬಜೆಟ್ ನಲ್ಲಿ ಮಂಡ್ಯ ಜಿಲ್ಲಾದ್ಯಂತ ನೀರಾವರಿ ಅಭಿವೃದ್ಧಿಗಾಗಿ 5,000 ಕ್ಕೂ ಅಧಿಕ ಹಣವನ್ನ ಅನುದಾನವಾಗಿ ಘೋಷಣೆ ಮಾಡಿದ್ರು. ಈ ಮೂಲಕ 7 ಕ್ಷೇತ್ರಗಳಲ್ಲೂ ಗೆಲ್ಲಿಸಿದ್ದ ಮಂಡ್ಯಕ್ಕೆ 5,000 ಕೋಟಿ ರೂಪಾಯಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಶನಿವಾರ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗೆ ಸಿಎಂ ಕುಮಾರಸ್ವಾಮಿ ಚಾಲನೆ ಕೊಡಲಿದ್ದಾರೆ. ಕಳೆದ 25 ವರ್ಷಗಳಿಂದ ಮಂಡ್ಯ ಅಭಿವೃದ್ಧಿ ಆಗಿಲ್ಲ. ಈ ಕಡೆ ಯಾವ ಅಧಿಕಾರಿ ರಾಜಕಾರಣಿ ಕೂಡ ಗಮನವನ್ನ ಹರಿಸಿಲ್ಲ. ಹೀಗಾಗಿ ಅನಿವಾರ್ಯವಾಗಿ 25 ವರ್ಷದ ಅಭಿವೃದ್ಧಿಯಿಂದ ಕುಂಠಿತವಾಗಿರುವ ಮಂಡ್ಯ ಜಿಲ್ಲೆಗೆ ನಾನು ಅನುದಾನ ಕೊಡೋದಾಗಿ ಸಿಎಂ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ರು. ಅಷ್ಟೇ ಅಲ್ಲದೆ ನಾನು ಮಂಡ್ಯಕ್ಕೆ ಘೋಷಣೆ ಮಾಡಿದ ಅನುದಾನದ ಬಗ್ಗೆ ಚರ್ಚೆ ನಡೀತಾ ಇದೆ. ಆದ್ರೆ 25 ವರ್ಷಗಳಿಂದ ಆಗಿರುವ ಅನ್ಯಾಯವನ್ನ ಸರಿಪಡಿಸೋಕೆ ನಾನು ಈ ಯೋಜನೆಗಳನ್ನ ಜಾರಿಗೆ ತರೋಕೆ ಚಿಂತನೆ ಮಾಡಿದ್ದೀನಿ ಅಂತ ಸಿಎಂ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಸಿಎಂ ಕುಮಾರಸ್ವಾಮಿಯವರ ಅನುದಾನಕ್ಕೆ ಜನಪ್ರತಿನಿಧಿಗಳು ಹಾಗೆ ಜನತೆ ಖುಷಿಯಾಗಿದ್ದಾರೆ. ನಾವು ಕುಮಾರಸ್ವಾಮಿಯವ್ರನ್ನ ನಂಬಿ ವೋಟ್ ಹಾಕಿದೀವಿ, ಹೀಗಾಗಿ ಅವರು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಮಂಡ್ಯದ ಜನತೆ ಹೇಳ್ತಿದ್ದಾರೆ. ಈ ಕಡೆ ಸಿಎಂ ಕುಮಾರಸ್ವಾಮಿಯವರು ಕೂಡ ನಾನು ಮಂಡ್ಯದ ಜನತೆಯ ಋಣವನ್ನ ತೀರಿಸ್ತಾ ಇದ್ದೀನಿ ಅಂತಂದಿದ್ದಾರೆ. ಇದರಿಂದ ಬೇರೆ ಜಿಲ್ಲೆಯ ಜನತೆ ಆಕ್ರೋಶಗೊಂಡದ್ದು ನಮಗ್ಯಾಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಸನ, ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳ ಮೇಲೆ ಸಿಎಂಗೆ ಅಕ್ಕರೆ ಹೆಚ್ಚಾಗಿದೆ. JDS ಕೈ ಹಿಡಿದ ಜಿಲ್ಲೆಗಳ ಋಣ ತೀರಿಸೋಕೆ ಮುಖ್ಯಮಂತ್ರಿ ಕಸರತ್ತು ಮಾಡ್ತಿದ್ದಾರೆ. ಉಳಿದ ಜಿಲ್ಲೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ತಮ್ಮ ಪಕ್ಷದ ಅಸ್ತಿತ್ವದಲ್ಲಿರುವ ಜಿಲ್ಲೆಗಳಿಗೆ ಭರಪೂರ ಅನುದಾನ ಕೊಡೋ ಮೂಲಕ ಮತ್ತೆ ಕುಮಾರಸ್ವಾಮಿಯವರು ಮಲತಾಯಿ ಧೋರಣೆ ತೋರಿದ್ದು ಮಲತಾಯಿ ಮುಖ್ಯಮಂತ್ರಿ ಕಳಂಕ ಹೊತ್ಕೊಂಡ್ರ ಅನ್ನೋ ಅನುಮಾನ ಕೂಡ ಮೂಡಿ ಬರ್ತಾ ಇದೆ.